ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರು? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ಏನಂತ ಹೇಳಿದರೆ, ನಮ್ಮೂರಲ್ಲಿ ಕಾರ್ಪಾಡಿ ಅಂತ ಹೇಳಿ ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು. ನಾವು ಇವತ್ತಿನ ಬ್ಲಾಗ್ನಲ್ಲಿ ಅದನ್ನು ತೋರಿಸ್ತಾ ಇದ್ದೇವೆ. ಸಾಧಾರಣ ಅಂದಾಜು ಸುಮಾರು ಒಂದು 300 ವರ್ಷ ಹಳೆ ದೇವಸ್ಥಾನ. ಅದು ತುಂಬ ತುಂಬ ಕಾರಣಿಕೆಯಿಂದ ಕೂಡಿದಂಥ ದೇವಸ್ಥಾನ. ಮತ್ತು ಯಾರು ಏನು ಮನಸ್ಸಿನಲ್ಲಿ ಗ್ರಹಿಸ್ಕೊಂಡು ಹೋದರೂ ಕೂಡ ಸುಬ್ರಹ್ಮಣ್ಯ ಇಲ್ಲ ಅಂತ ಹೇಳೋದಿಲ್ಲ. ನೀವು ಒಂದ್ಸರಿ ಬ್ಲಾಗಲ್ಲಿ ನೋಡಿ, ಆಗುದಾದ್ರೆ ಒಂದ್ಸರಿ ಭೇಟಿ ಕೊಡಿ. ವಿಶೇಷ ಅಂತ ಹೇಳಿದ್ರೆ ದೇವರನ್ನ ತುಂಬಾ ಹತ್ತಿರದಿಂದ ನಾವು ಶೂಟ್ ಮಾಡಿ ನಿಮಗೆ ತೋರಿಸಿದೀವಿ. ನೀವು ಬಂದ್ರೆ ನಿಮಗೂ ಹತ್ತಿರದಿಂದಾನೇ ನೋಡಬಹುದು. ಸೊ ನೀವು ಆ ಟೆಂಪಲ್ಗೆ ಒಮ್ಮೆ ವಿಸಿಟ್ ಕೊಟ್ಟು ಬನ್ನಿ. ಫ್ರೆಂಡ್ಸ್, ಈಗ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಕೇಳಿದ್ರು, ಮಂಡಿ ನೋವು ಪಾದದ ಅಡಿ ನೋವಿಗೆ ಒಂದು ರೆಮಿಡಿ ಹೇಳಿ ಅಂತ. ಈ ಎಲೆ ಸಾಧಾರಣ ಎಲ್ರಿಗೂ ಗೊತ್ತಿರಬಹುದು. ಇದು ಗೊತ್ತಿಲ್ಲ ಅಂತಾದರೆ ಇದು ಎಕ್ಕೆ ಗಿಡ, ಎಕ್ಕೆ ಗಿಡದ ಎಲೆ ಇದು. ಅದರಲ್ಲಿಯೂ ಬಿಳಿ ಎಕ್ಕೆ, ಅದು ತುಂಬ ವಿಶೇಷ. ಇದರಿಂದ ಇದು ತುಂಬ ಬಹು ಉಪಯೋಗಿ ಒಂದು ಸಸ್ಯ, ಅಂದರೆ ಔಷಧಿ ಸಸ್ಯ. ಇದರಲ್ಲಿ ಏನೇನೋ ಔಷಧಿ ಗುಣಗಳಿದೆ. ಅದರಲ್ಲಿ ಒಂದೆರಡನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ. ಏನಂತ ಹೇಳಿದರೆ ನೋಡಿ, ಇದು ನಮ್ಮ ಮಂಡಿ ನೋವು ಪಾದ ನೋವಿಗೆ ತುಂಬ ಒಳ್ಳೆ ಮೆಡಿಸಿನ್. ಇದು ಇದನ್ನು ಏನು ಮಾಡೋದು ಅಂತ ಹೇಳಿದರೆ ನೋಡಿ, ಇದು ಒಳಗಿನ ಭಾಗ. ಈ ಒಳಗಿನ ಭಾಗವನ್ನು ಗ್ಯಾಸಿನಲ್ಲಿ ಸಣ್ಣ ಫ್ಲೇಮಿನಲ್ಲಿ ಇಟ್ಟುಕೊಂಡು, ಹೀಗೆ ಇಟ್ಟುಕೊಂಡು ಇಲ್ಲಿ ತೋರಿಸ್ತೇನೆ ನೋಡಿ. ನೋಡಿ, ಈ ಥರ ಸಣ್ಣ ಫ್ಲೇಮಿನಲ್ಲಿ ಇದನ್ನು ಈ ಥರ ಬಿಸಿ ಮಾಡಿಕೊಳ್ಳೋದು. ಗೊತ್ತಾಯ್ತಲ್ಲ, ಈ ಥರ ನೋಡಿ ಬಾಡ್ತದೆ ಇದು. ಇದನ್ನು ಎಲ್ಲಿ ನಮಗೆ ನೋವಿದೆ, ನೋವಿರೋ ಜಾಗಕ್ಕೆ ಇಡೋದು. ಹೀಗೆ ಇಟ್ಟುಕೊಂಡು ಪುನಃ ಬಿಸಿ ಮಾಡೋದು, ಪುನಃ ಇಡೋದು, ಪುನಃ ಬಿಸಿ ಮಾಡೋದು, ಪುನಃ ಇಡೋದು. ಬೇಕು ಅಂತಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಇಲ್ಲಾಂತಾದರೆ ಯಾವುದಾದ್ರು ನೋವಿನ ಎಣ್ಣೆ ಸ್ವಲ್ಪ ಹಚ್ಚಿಕೊಂಡ್ರೆ ಇನ್ನೂ ಎಫೆಕ್ಟ್ ಜಾಸ್ತಿ. ಇದಂತೂ ಹೀಗೆ ಒಳಗಿನ ಭಾಗವನ್ನು ಬಿಸಿ ಮಾಡಿ ಈ ಪ್ಲೇಸಿಗೆ ಇಡೋದು. ಒಂದು 8-10 ಬಾರಿ ಬಿಸಿ ಮಾಡಿದ ಇದನ್ನು ಒಂದೊಂದು ಪ್ಲೇಸಿಗೆ ಇಡ್ತಾ ಬರೋದು. ಒಂದು ಇದು ಕಂಪ್ಲೀಟ್ ಅದರ ನಿಮಗೆ ಗೊತ್ತಾಗ್ತದೆ, ಅದು ಅದರ ಕಂಪ್ಲೀಟ್ ಏನು ಒಂದು ಜೀವ ಕಳ್ಕೊಳ್ತದೆ ಅದು ಎಲೆ. ಅಷ್ಟೊತ್ತಿಗೆ ಇನ್ನೊಂದು ಎಲೆಯನ್ನು ಬಿಸಿ ಮಾಡ್ಕೊಳ್ಳೋದು, ಅದನ್ನು ಇಡೋದು. ಮತ್ತೆ ಎಲ್ಲಿ ಮಂಡಿ ನೋವಿದೆ, ಅಡಿಭಾಗವ ಮೇಲ್ಭಾಗ ಎಲ್ಲಿಗೆ ಅಲ್ಲಿಗೆ ಇಟ್ಕೊಳ್ಳೋದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದರೆ,
ಪಾದದ ಅಡಿ ಇದ್ದು ಉಂಟು ಅಂತಾದ್ರೆ ಬಿಸಿ ಮಾಡಿಬಿಟ್ಟು ಪಾದದ ಅಡಿಗೆ ಇಡುದು. ಹೀಗೆ ನೋಡಿ, ಹೀಗೆ ಬಿಸಿ ಮಾಡಿ ಉಂಟಲ್ಲ, ಹೀಗೆ ಬಿಸಿ ಮಾಡಿ ಹೀಗೆ ಇಡುದು ಇದನ್ನು. ಮತ್ತೆ ಇನ್ನೊಂದು ಹೇಳ್ತೀನಿ, ಈ ಶುಗರ್ ಇರುವಂತವರು ಈ ಪಾದದ ಅಡಿಯಲ್ಲೆಲ್ಲ ಕುತ್ತಿದಾಗ ಆಗ್ತದೆ, ಮತ್ತೆ ಒಂಥರ ಸ್ಪರ್ಶ ಜ್ಞಾನ ಇಲ್ಲದ ಆಗ್ತದೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೊಂದು ತುಂಬ ಒಳ್ಳೆ ಒಂದು ಮೆಡಿಸಿನ್ ಇದೆ ಇದರಿಂದ ಮಾಡುವಂಥದ್ದು. ಏನಂತ ಹೇಳಿದರೆ, ಹಗಲು ಹೊತ್ತಿನಲ್ಲಿ, ರಾತ್ರಿ ಮಲಗುವಾಗಲ್ಲ, ಹಗಲು ಹೊತ್ತಿನಲ್ಲಿ ಈ ಎಲೆಯನ್ನು ನೋಡಿ ಈ ಥರದಲ್ಲಿ ಪಾದಕ್ಕೆ ಇಟ್ಕೊಂಡು, ಇದಕ್ಕೆ ಬೇಕು ಅಂತಾದರೆ ಒಂದು ಎರಡು ಇದು ಪ್ಲಾಸ್ಟರನ್ನು ಹಚ್ಕೊಳ್ಳೋದು, ಹೀಗೆ ಒಂದು ಓಲ್ಡ್ ಸಾಕ್ಸನ್ನು, ಲೂಸ್ ಇರುವಂಥ ಸಾಕ್ಸನ್ನು ಫುಲ್ ಹಾಕ್ಕೊಳ್ಳೋದು. ಹೀಗೆ ಹಾಕ್ಕೊಂಡದ ಹಾಗೇ ಇರಲಿ, ರಾತ್ರಿ ಮಲಗುವಾಗ ಮಾತ್ರ ತೆಗೆದಿಡಬೇಕು, ಮಲಗುವಾಗ ಬೇಡ. ಹಗಲಿಡೀ ನಡೆದಾಡುವಾಗಲ್ಲ, ಇದು ಹೀಗೇ ಇರಲಿ. ಎಷ್ಟು ಗುಣ ಸಿಗ್ತದೆ ಅಂತ ಮಾಡಿ ನೋಡಿ, ಮತ್ತೆ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಒಳ್ಳೆ ಮೆಡಿಸಿನ್, ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಈ ಮೆಡಿಸಿನ್ನ, ತುಂಬ ಜನಕ್ಕೆ ತುಂಬ ಉಪಯೋಗ ಆಗಿದೆ, ನಿಮಗೂ ಉಪಯೋಗ ಆಗಲಿ. ಆಗ ಹೇಳಿದೆಲ್ಲ, ಸುಬ್ರಹ್ಮಣ್ಯ ದೇವರ ದಯೆಯಿಂದ ಎಲ್ಲರ ಮಂಡಿ ನೋವು, ಎಲ್ಲರ ಕಾಲಡಿ ನೋವು ಎಲ್ಲ ಗುಣ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಮಾಡಿ ನೋಡಿ, ಮಂಡಿ ನೋವು ಇರುವಂಥವರು, ಪಾದ ನೋವು ಇರುವಂಥವರು, ಪಾದದಲ್ಲಿ ಕೂತಿದ ಹಾಗೆ, ಮತ್ತು ಏನು ಆ ಒಂದು ಬಿಸಿ ಬಿಸಿ ಆಗೋದು ಅಂಥದಕ್ಕೆಲ್ಲ ತುಂಬ ಒಳ್ಳೆ ಮೆಡಿಸಿನ್ ಇದು. ಬಿಳಿ ಎಕ್ಕೆ, ಎಕ್ಕೆಯಲ್ಲಿ ಎರಡು ಬರ್ತದೆ, ಒಂದು ನೇರಳೆ ಕಲರ್ದು ಬರ್ತದೆ, ಒಂದು ಬಿಳಿಯದು ಬರ್ತದೆ. ಅದರಲ್ಲಿ ಔಷಧೀಯ ಗುಣ ಜಾಸ್ತಿ ಇರೋದು ಬಿಳಿದಕ್ಕೆ. ಗೈಸ್, ಟಿಪ್ಸ್ ಎಲ್ಲ ನೋಡಿದ್ರಲ್ಲ, ಹೋಪ್ ಇಟ್ ವಿಲ್ ಹೆಲ್ಪ್ ಯು. ಲೈಕ್ ನಿಮಗೆ ಏನಾದರೂ ಅಂಥದ್ದು ಪ್ರಾಬ್ಲಮ್ ಇದ್ರೆ, ಪಾದದ ಕೆಳಗೆ ನೋವು ಅಥವಾ ಮಂಡಿ ನೋವು ಎಲ್ಲ ಇದ್ರೆ, ನೀವು ಅಪ್ಪ ಹೇಳಿದನ್ನು ಟ್ರೈ ಮಾಡಿ ನೋಡಿ, ನಮಗೆ ತಿಳಿಸಿ ಇದು ಎಷ್ಟು ಹೆಲ್ಪ್ ಆಯ್ತು ನಿಮಗೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡುವ. ಸೊ ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡುದನ್ನು ಕಲಿಯಿರಿ. ಕೊನೆಗೊಳಿಯುವುದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ನೀವು ಚೆನ್ನಾಗಿ ಸುಬ್ರದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಡಲ್ಲಿರೋ ಬೆಲ್ ಅಕೌಂಟ್ ಒತ್ತಿ ಆಲ್ ಪ್ರೆಸ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನೇಬರ್ಸ್ ಎಲ್ಲರಿಗೆ ಶೇರ್ ಮಾಡಿ. ಸೊ ಗೈಸ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್. ಸೊ ಎಲ್ಲರೂ ಪ್ರೀತಿ ಮಾಡುದಂಗಲ್ಲಿ ಕಲಿ ಕಲಿ ಕ್ಲಿಕ್. ಸೊ ಎಲ್ಲರೂ ಪ್ರೀತಿ ಮಾಡುದನ್ನ ಕಲಿರಿ. ನೀ ಅಂತದನ್ನ ಕಡಿದು